ಶಿಷ್ಟರಾಗಿ ಅಪರಾಧಿಯಾದಂತಹ ನಿನ್ನನ್ನು ದಂಡಿಸುವಲ್ಲಿ ಸೂರ್ಯವಂಶೀಯ ರಾಮ ಪ್ರವೃತ್ತರಾಗಿ ಅವ ಬೇಡಿಕೊಂಡಿದ್ದಾನೆ ಎನ್ನುವುದೇ ಸಂಬಂಧ ಅದೊಂದೇ ಸಂಬಂಧ ಅಲ್ಲ. ಅವನೊಬ್ಬರ ಹೇಳಿಕೆಯನ್ನು ಆಧರಿಸಿ ಏಕಪಕ್ಷೀಯವಾದ ನಿಲುಮೆಯನ್ನು ಸೂರ್ಯವಂಶದವರು ತಾಳುವಂತಿಲ್ಲ. ಸುಗ್ರೀವ ನನಗೆ ಸಿಗುವ ಮೊದಲೇ ಶಪ್ತನಾದಂತಹ ಗಂಧರ್ವ ಕಬಂಧ ಅವರು ಶಾಪ ವಿಮೋಚನೆ ಕಂಡ ಮೇಲೆ ದೇವತತಿಯ ವರ್ಗಕ್ಕೆ ಸೇರಿ ಅಂಬರ ಪಥದಲ್ಲಿ ನಿಂತ ಮೇಲೆ ಹೇಳಿದ್ದಾರೆ, ಸುಗ್ರೀವರಾಮಕನಾದವರು ಧರ್ಮಾತ್ಮನಿದ್ದಾನೆ. ಮಾತಂಗ ಕನ್ಯೆ ಇರಿಸಿದ ಶಬರಿದೇವಿ ಯಾವುದೇ ವೈಯಕ್ತಿಕವಾದಂತಹ ಸಂಬಂಧ ವಿದ್ವೇಷಗಳನ್ನು ಹೊಂದಿಲ್ಲದ ಸ್ಥಿತಿಯಲ್ಲೂ ಕೂಡ ಸುಗ್ರೀವನತ್ತ ನೀನು ಹೋಗುವುದು ನಿನಗೆ ಯುಕ್ತವಾಗ್ತದೆ ರಾಮ ಅಂತ ಮಾರ್ಗದರ್ಶನ ಮಾಡಿದ್ದಾನೆ. ಮಾತ್ರವಲ್ಲ, ಉಭಯರಿಗೂ ಸಮಾನ ಸಂಬಂಧಿಯಾದಂತಹ ಹನುಮಂತನಂತಹ ಶ್ರೇಷ್ಠ ಜ್ಞಾನಿಗಳಾದವರು ಸುಗ್ರೀವ ಧರ್ಮೈಕ ಪಕ್ಷಪಾತಿಯಾಗಿ ನ್ಯಾಯಿಕ ನಿಷ್ಠನಾಗಿ ನಿಂತಿದ್ದಾನೆ ಎಂಬುದರಿಂದ ರಾಜಾಶ್ರಯದಲ್ಲಿ ಸುಖವಾಗಿರಬಹುದಾದ ಅವಕಾಶವನ್ನಾದರೂ ತಿರಸ್ಕರಿಸಿ ಕೆಟ್ಟದ ಸ್ಥಿತಿಯಲ್ಲಿ ಸಂತ್ರಸ್ತನಾಗಿ ಬದುಕಬೇಕಾಗ್ತದೆ ಅಂತ ತಿಳಿಬಿದ್ದು ತರುನೆರಳನ್ನೇ ಆಶ್ರಯಿಸಿ ಋಷಮುಖದಲ್ಲಿ ಸುಗ್ರೀವನಿಗೆ ಸಮೀಪವರ್ತಿಯಾಗಿ ಒದಗಿದ್ದಾನೆ ಅಂದರೆ ಅಂಥವರಿಗೆ ತಾವು ಹೊಂದಬಹುದಾದ ವೈಭವ ಮುಖ್ಯ ಆಗುವುದಿಲ್ಲ, ನ್ಯಾಯದ ಪರವಾಗಿ ನಿಲ್ಲುವುದು ಮುಖ್ಯವಾಗ್ತದೆ. ಆ ನೆಲೆಯಿಂದ ಅವ ದೂರು ಕೊಡುವುದಕ್ಕೆ ಮೊದಲೇ ಅನ್ಯಾಯ ಇಲ್ಲಿ ಉಂಟು, ನ್ಯಾಯ ಅಲ್ಲಿ ಉಂಟು ಅಂತ ನಿರ್ಣಯ ಮಾಡಿದ್ದೇನೆ. ಅದನ್ನೇ ಸಂಬಂಧವಾಗಿ ಬಳಸಿಕೊಂಡಿದ್ದೇನೆ, ಪ್ರವೇಶಿಸಿ ನಿನ್ನನ್ನು ದಂಡಿಸಿದ್ದೇನೆ. ಈಗ ಸಂಬಂಧ ಹೀಗೆ. ಈಗ ನಾನು ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ, ದುಷ್ಟರ ತಲೆ ಕಳಿದು ಜೋಡಿ ಭಾರವ ಇಳುಹುದೆ ಹೌದು ಅಂತಾರೆ. ದುಷ್ಟರ ತಲೆಯನ್ನೇ ಕಳೆಯಬೇಕು. ನಾ ಅಂತ ದುಷ್ಟರ ಏನ್ ಮಾಡಿದ್ದೇನೆ ಅಂತ ಬೇಡ. ಏನು ವಿಷಯ ಯಾವುದದು? ಏನು ಮಾಡಿದ್ದೇನೆ? ನ್ಯಾಯವೇ ತಮ್ಮ ಸತಿಯ ಪ್ರಾಯಶ್ಚಿತ್ತವೇ ಇಲ್ಲ. ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾದದ್ದು ಅವನಲ್ಲ, ನೀನು ಮಾಡಿಕೊಳ್ಳಬೇಕು.
ಯಾಕೆ ಗೊತ್ತಾ? ಬದುಕಿದ್ದವನು ಸತ್ತಿದ್ದಾನೆ ಎಂಬ ಭಾವದಲ್ಲಿ ಅವ್ರದ್ದು ದೈಹಿಕ ಕ್ರಿಯೆಗಳು ತರ್ಪಣಾದಿಗಳಾಯಿತು ಅಂತ ಆದ್ರೆ, ಈಗ ನೀರೊಪ್ಪುವಂತಹ ಸದಾಚಾರದಲ್ಲಿ ಶಿಷ್ಟರನುಸರಿಸಿದ ಶಾಸ್ತ್ರ ಮಾರ್ಗ ಏನ್ ಹೇಳ್ತದೆ ಗೊತ್ತೋ? ತಪ್ಪಾಗಿ ಸತ್ತಿದ್ದಾನೆ ಅಂತ ಭಾವಿಸಲ್ಪಟ್ಟವನು ಮರಳಿ ಸಮಾಜದ ಮಧ್ಯದಲ್ಲಿ ಕುಟುಂಬದ ಮಧ್ಯದಲ್ಲಿ ಬಂದ ಅಂತ ಆದ್ರೆ, ಆ ಕಾಲದಲ್ಲಿ ಅವನ ಹೆಂಡತಿಗೆ ಬೇರೆ ಮದುವೆ ಆಗಿದ್ರೆ ಆ ಹೆಂಡತಿ ಆಸೆ ಬಿಡಬೇಕು, ಅವನ ಮಕ್ಕಳು ಬೇರೆಯವರ ಜೊತೆಯಲ್ಲಿ ಮಕ್ಕಳು ಅಂಗೀಕೃತರಾಗಿ ದತ್ತಕ ಕೊಡಲ್ಪಟ್ಟು ಇನ್ ಅನ್ಯಾವ ಕ್ರಮದಲ್ಲೂ ಇದ್ದರೆ ಅವರ ಜೊತೆಗಿನ ಅನುಬಂಧವನ್ನು ಮರೆಯಬೇಕು. ತಾನು ಮರಳಿ ಬದುಕುವುದಕ್ಕಾಗಿ ತನಗೆ ತಾನು ಶುದ್ಧೀಕರಣ ಪ್ರಕ್ರಿಯೆಯನ್ನು ಮಾಡಿಕೊಂಡು ಔಷಧೈಕ ಸಂಸ್ಕಾರಕ್ಕೊಮ್ಮೆ ಒಳಗಾದವನು ಹೊಸ ಹುಟ್ಟನ್ನು ಸಂಸ್ಕಾರದ ಮೂಲಕವಾಗಿ ಪಡೆಯಬೇಕು. ನೀನು ಅದೆಲ್ಲವನ್ನು ಅವನಿಗೆ ಮಾಡುವುದಕ್ಕೆ ಹೊರಟಿದ್ದೀನಿ. ಈಗ ಹುಟ್ಟುದೈಕ ಸಂಸ್ಕಾರ ಮಾಡಲ್ಪಟ್ಟಂತ ವ್ಯಕ್ತಿ ಆಕಸ್ಮಿಕವಾಗಿ ಬಂದ್ರೆ ಆ ಹೆಂಡತಿಯನ್ನು ಬಿಡಬೇಕು, ಆ ಹೆಂಡತಿ ಬೇರೆಯವರ ಜೊತೆಯಲ್ಲಿ ಇದ್ದರೆ ಬಿಡಬೇಕು. ಅವಳೇ ಬಂದ್ರೆ ಏನ್ ಮಾಡ್ಬೇಕು? ಯಾವ್ದಲ್ಲಿ ಬಂದ್ರೆ ಬರುವ ಸ್ಥಿತಿಯಲ್ಲಿ ಇದ್ರಂತಾದ್ರೆ ಸ್ವೀಕರಿಸಬೇಕು. ಆದ್ರೆ ಸ್ವೀಕರಿಸುವುದಕ್ಕೆ ಮೊದಲು ತನ್ನನ್ನು ತಾನು ಸುಸಂಸ್ಕೃತನನ್ನಾಗಿಸಿಕೊಳ್ಳಬೇಕು. ಮಾತನಾಡಿದ ನಾನು ಹುಟ್ಟುದೈಕ ಸಂಸ್ಕಾರವನ್ನು ಮಾಡಿದ್ದಾನೆ ಇಲ್ಲಿ ಗೊತ್ತಾಗಲ್ಲ. ಅಲ್ಲ, ಗೊತ್ತಾಗುವುದಕ್ಕೆ ನೀನು ಆಸ್ಪದ ಕೊಡ್ಲಿಲ್ಲ, ಯೋಚಿಸಿ ನೋಡು. ಈಗ ನೀನು ಬಂದು ಕಂಡಾಕ್ಷಣದಲ್ಲಿ ಸಿಂಹಾಸನಸ್ಥನಾದ ಅಥವಾ ಪೀಠವನ್ನು ಏರಿ ಕುಳಿತಂತ ಒಬ್ಬ ಸುಗ್ರೀವನಿಗೆ ಏರಕೇರ ಪ್ರಕಾರ ಹೊಡೆಯುವುದಕ್ಕೆ ತೊಡಗಿದ ಅವನ ಆಡಿದ್ದನ್ನು ಗಮನಿಸ್ತಾ ಹೋದೆ. ಅಲ್ಲ, ಅವನು ರಾಜ್ಯಭ್ರಷ್ಟನಾದ ಮೇಲೆ ಸುಗ್ರೀವನ ತಪ್ಪಿಲ್ಲ ಅಂತ ಹಿತವಚನ ಹೇಳುವುದಕ್ಕೆ ಬಂದವರಿಂದ ನಿನ್ನ ರಾಜ್ಯದ ಕಾರಾಗೃಹ ತುಂಬಿ ತುಳುಕುತ್ತಾ ಉಂಟು. ನಾನಾಡಿದ ಮಾತಲ್ಲ, ಎರಡನೇ ಬಾರಿ ಯುದ್ಧಕ್ಕೆ ಬರುವ ಮೊದಲೇ ನಿನ್ನ ಪಕ್ಷದಿಂದ ಪಕ್ಷಾಂತರ ಮಾಡಿ ಇದು ತನಕ ದುಷ್ಟನಾದರೂ ಕೂಡ ಅವರು ಬಲಿಷ್ಠನಿದ್ದಾನೆ ಎಂಬುದರಿಂದ ತಪ್ಪು ಅಂತ ಗೊತ್ತಿದ್ದರೂ ಒಪ್ಪಿ ಸುಮ್ಮನುಳಿದಂತಹ ನಿನ್ನವರು ಶ್ರೇಷ್ಠನಾದ ಸೂರ್ಯವಂಶದ ರಾಮನಲ್ಲಿದ್ದಾನೆ ಎಂಬ ಅರಿವನ್ನು ಹೊಂದಿ ತಾವು ಪಕ್ಷಾಂತರ ಮಾಡಿ ಇಲ್ಲಿ ಬಂದರು. ಬಂದ ಮೇಲೆ ಆ ಸ್ಥಿತಿಯಲ್ಲಿ ಆ ರಾಜ್ಯದಲ್ಲಿದ್ದ ದುರ್ಗತಿಯನ್ನು ತಾವಾಗಿ ವರ್ಣಿಸಿದರು. ಅಲ್ಲಿದ್ದಂತಹ ಸುಗ್ರೀವನ ಪರವಾಗಿ ನ್ಯಾಯಯುತವಾಗಿ ಧ್ವನಿಯೆತ್ತುವವರನ್ನು ಬಲಾತ್ಕಾರದಿಂದಲೇ ವಿಚಾರಣೆಗೊಳಪಡಿಸದೆ ಸೆರೆಗಿಕ್ಕಿದಂತಹ ದುಷ್ಪ್ರವೃತ್ತಿಯನ್ನು ತೋರುತ್ತಾ ತಾನು ಮಾಡಿದ್ದೇ ಸರಿ ಅಂತ ಹೇಳುವ ನಿನಗೆ ಇನ್ನು ಯಾರು ಏನು ಮಾಡಿದರೂ ಕೂಡ ಪ್ರಶ್ನಿಸುವ ನೈತಿಕತೆ ಕಳೆದೋಗುತ್ತದೆ. ಅತ್ಯಂತ ಹೇಯವಾದ ಕೃತ್ಯವಾದ್ದರಿಂದ ಶಾಸ್ತ್ರ ಏನ್ ಹೇಳ್ತದೆ ಗೊತ್ತೋ? ಪುತ್ರಿ ಎಂಬ ಸಂಬಂಧವನ್ನು ಹೊಂದಿದಂತಹ ಒಬ್ಬ ಆ ಪುತ್ರಿಗೆ ಕಾಮದೃಷ್ಟಿಯಿಂದ ತಪ್ಪಿ ನಡೆದ ಔರಸ ಪುತ್ರಿ ಭಗಿನಿ ತನಗೆ ಸೋದರ ಸಂಬಂಧ ಎಂಬುದನ್ನು ಅರಿತಿದ್ದ ಆ ತಂಗಿಗೆ ತಪ್ಪಿ ನಡೆದರೆ ಕಾಮದ ದೃಷ್ಟಿಯಿಂದ ಭಾರ್ಯಾಂಬಾಪ್ಯಂತಸ್ಯ ತಮ್ಮನ ಹೆಂಡತಿ ಎಂಬುದಾಗಿ ಒಂದು ಕಾಲದಲ್ಲಿ ಭಾವಿಸಿದ್ದು ಆ ಬಳಿಕ ತಪ್ಪಿ ನಡೆದದ್ದು ಬದುಕಿರುವಾಗ ಹೌದು ಅಂತಾದರೆ ಅಂಥವರಿಗೆ ಅತ್ಯಂತ ಹೀನವಾದ ಅತ್ಯಂತ ನೀಚವಾದ ದೋಷ ಎಂಬುದರಿಂದ ಕಾಯಖಂಡನವನ್ನೇ ಶಿಕ್ಷೆಯಾಗಿ ಸ್ಮೃತಿಗಳಂತೆ ಹೇಳಿದರು. ಅನ್ಯಾದೇವ ಅವಿಚಾರ ಅಂಥವರನ್ನು ತುಂಬಿ ಕಳೆಯಬೇಕಾದ ಅವಿಚಾರಿತವಾಗಿ ಆ ನೆಲೆಯಿಂದ ತಮ್ಮನ ಹೆಂಡತಿಗೆ ತಪ್ಪಿ ನಡೆದಂತಹ ನಿನಗೆ ಸರ್ವರ ಸಮಕ್ಷದಲ್ಲಿ ಎಲ್ಲರೂ ಒಪ್ಪುವ ವಿಧಾನದಲ್ಲಿ ನ್ಯಾಯಯುತವಾದ ಮಾರ್ಗದಲ್ಲಿ ನಿನಗೆ ಮಾತ್ರ ಕಾಣದಂತೆ ಉಳಿದು ನಾ ಹೊಡೆಯಬೇಕಾಯ್ತು. ಯಾಕೆ ಹಾಗೆ ಹೊಡೆಯಬೇಕಾಯ್ತು ಅಂದ್ರೆ ವಿಚಾರಣೆ ಮಾಡಿದ ಮೇಲೆ ದಂಡನೆ ಇಂಥದ್ದು ಅಂತ ನಿರ್ಣಯಿಸಿದ ಮೇಲೆ ಅಪರಾಧಿಯಾದವನು ದಂಡನೆಗೆ ಒಳಗಾಗ್ತಾ ಇರುವ ಒಬ್ಬ ಆತನಿಗೆ ಮರಣವನ್ನೇ ದಂಡನೆಯಾಗಿ ವಿಧಿಸ್ತಾನೆ. ರಾಜನಾದವನು ದಂಡನೆ ವಿಧಿಸಿದ್ದಾನೆ ಎಂಬುದರಿಂದ ಅವ ಸಾಯುವಾಗ ಕಣ್ಣ ಮುಂದಿರಬೇಕು ಅಂತ ಅವ ಹೇಳಿದ ಮಾತು ಸಾಕಾಗ್ತದೆ, ಅವ ಕಳಿಸಿದ ಬಾಳವು ಸಾಕಾಗ್ತದೆ. ಅದೀವನನ್ನು ತಲುಪಿದ್ರೆ ಸಾಕು, ಅವ ಕಣ್ಣ ಮುಂಭಾಗದಲ್ಲಿ ಕಾಣಬೇಕು ಅಂತಿಲ್ಲ. ಇಷ್ಟಕ್ಕೂ ಎದುರಲ್ಲೇ ಬಂದು ನಿನ್ನಲ್ಲೊಂದು ಮಾತು ಹೇಳಿ ಹೊಡೆಯಬಹುದಾಗಿತ್ತು. ಆದರೆ ಕೆಟ್ಟದ್ದು ಮಾಡುವ ನಿನಗೆ ದೊಡ್ಡ ದೊಡ್ಡ ಕೊಡುಗೆಗಳು ರಕ್ಷಣೆಗಾಗಿ ತನಕ ಒದಗಿದ್ದ ನಿನಗೆ ಪೂರ್ವಾನುಭವ ಯೋಚಿಸು. ಶರದಿ ಮತನದಲ್ಲಿ ಸ್ವಯಂ ಪಾಲ್ಗೊಂಡಂತಹ ನಿನಗೆ ಇಂದ್ರನೇ ಕೊಟ್ಟಂತಹ ಸಜೀವ ರಥಸ್ಫುರಿತ ಕಾಂಚನ ಮಾಡಿ ಎದುರಾಳಿ ಅರ್ಧ ಬಲವನ್ನು ಸೆಳೆಯಬಹುದಾದರು. ನಾನು ಬಂದ್ರೆ ಏನು ಮಾಡ್ತದೆ? ಇನ್ನ ಅರ್ಧ ಬಲವನ್ನು ಸಹಿತ ಅಂತವರ ಜೊತೆಯಲ್ಲಿ ಹೋರಾಟ ಮಾಡ್ತಿದ್ದೆ ಅಂತ ದೊಡ್ಡ ಬೀಗಿ ಹೇಳ್ತಾ ಇದ್ದೀನಿ. ನಾನು ಬಂದು ಅಂತವರ ನಿನಗೆ ಹೋದ್ರು ಶಕ್ತಿ ಮೀರಿ ಎತ್ತಿಸಿ ಧರ್ಮವನ್ನು ರಕ್ಷಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದನೋ ಏನು? ನಾ ಬರಲಿಲ್ಲ ಯಾಕೆ ಗೊತ್ತು? ನಿನಗೆ ಹೋಗುವುದು ನನ್ನ ಬಲ ಮಾತ್ರ, ನನ್ನ ಬುದ್ಧಿಯೂ ಅಲ್ಲ, ನನ್ನ ಭಾವವೋ ಅಲ್ಲ. ರಾಮನ ಭಾವವೋ ಬುದ್ಧಿಯೋ ಅರ್ಥ ಹೋಗುತ್ತದೆ ಅಂತಿದ್ರೆ ಯಾವತ್ತೋ ನಿನ್ನ ಎದುರು ಕಾಣಿಸಿಕೊಂಡಾಗ ರಾಮನ ಬಲ ಮಾತ್ರ ಬರ್ತದೆ ಅಂತಿದ್ದ ಬರುವುದಕ್ಕಾಗುವುದಿಲ್ಲ. ಬಂದ್ರೆ ಏನಾಗ್ತದೆ ಹೇಳು? ನನ್ನಿಂದ ಸೆಳೆಯಲ್ಪಟ್ಟ ಅರ್ಧ ಬಲ ನಿನಗಾಗಿ ವಿನಿಯೋಗ ಆಗುತ್ತದೆ. ನೀನು ಯಾವುದಕ್ಕದನ್ನು ವಿನಿಯೋಗಿಸುವುದು? ಹೊಡೆದಾಟಕ್ಕೆ ಮಾತ್ರ ಅಲ್ಲ, ತಮ್ಮನ ಹೆಂಡತಿಯವರಿಗೆ ತಪ್ಪಿ ನಡೆದದ್ದು ಸರಿ ಅಂತ ಸಮರ್ಥಿಸುವುದಕ್ಕೆ, ತಮ್ಮನ ಹೆಂಡತಿಗೆ ತಪ್ಪಿ ನಡೆದದ್ದು ಸರಿ ಅಂತ ಸಮರ್ಥಿಸುವುದಕ್ಕೆ ರಾಮನ ಬಲ ವಿನಿಯೋಗ ಆಗುವುದಕ್ಕಿಂತ ರಾಮ ಸಾಯುವುದೊಳ್ಳೆ. ಆದ್ದರಿಂದಲೇ ಸೂರ್ಯವಂಶೀಯ ರಾಮನ ಬಲ ಅಂತಹ ಅನೈತಿಕವಾದ ಅತಿಕ್ರಮಣಕಾರಿಯಾದ ಪ್ರವೃತ್ತಿಯನ್ನು ಸಮರ್ಥಿಸುವುದಕ್ಕೆ ವಿನಿಯೋಗ ಬರುತ್ತದೆ ಎಂಬುದಕ್ಕಾಗಿ ನಾನು ಹಿಂದಿನಿಂದಲೇ ಹೊಡೆದದ್ದು.
ಹಿಂದೆ ಹೇಳಿದ ಕೀರ್ತಿ ಬರಬೇಕು ಅಂತ ಪ್ರವೃತ್ತರಾಗುವವನು ಕೀರ್ತಿ ಕಾಮಿ ಅಂತ ಸೂರ್ಯವಂಶೀಯರು ಕೀರ್ತಿಗಾಗಿ ಪ್ರವೃತ್ತರಾಗುವವರು ತಾವು ಪ್ರವೃತ್ತಿ ಆದ ವಿಧದಿಂದ ಕೀರ್ತಿ ಅವರನ್ನು ಅನುಸರಿಸಿ ಬಂದದ್ದು. ನಾ ಕೀರ್ತಿಗಾಗಿ ಅಲ್ಲ, ಇನ್ನೂ ಹೇಳ್ತೇನೆ, ತಮ್ಮನಿಗೆ ನ್ಯಾಯ ಒದಗಿಸಲ್ಪಟ್ಟು ಅವನಿಗೆ ಸತಿ ಒದಗುತ್ತಾಳೆ ಅಂತಾದ್ರೆ ಅದಕ್ಕಾಗಿ ಪ್ರವೃತ್ತನಾದ ನನ್ನ ಈ ಕೃತ್ಯದಿಂದ ನನಗೆ ಯಾವ ಜೀವ ದುಷ್ಕೀರ್ತಿ ಬಂದರೂ ಚಿಂತಿಲ್ಲ, ತಮ್ಮನಿಗೆ ನ್ಯಾಯ ಸಿಗಬೇಕು ಎಂಬುದಕ್ಕಾಗಿ ಧಾರ್ಮಿಕನಾದ ಸುಗ್ರೀವನ ಪರವಾಗಿ ನಿಂತಿದ್ದೇನೆ. ನಿನ್ನ ವಕ್ಷಸ್ಥಳ ಕೊಡಿ. ಹಾಗಾದ್ರೆ ನಾನು ಈಗ ನಿರ್ದೋಷಿ ಆಗಿದ್ದೇನೆ. ನಿರ್ದೋಷಿಯಾದ ನಾನು ಈಗ ಬದುಕಬೇಕೆನ್ನುವಂತ ಆಸೆಯನ್ನು ಪ್ರಕಟಿಸಿದೆ. ಈಗ ನೀನು ಪ್ರಯೋಜನವನ್ನು ಅನುಲಕ್ಷಿಸಿ ಆದರೂ ಬದುಕುವುದಕ್ಕೆ ಅವಕಾಶ ಕೊಡ್ತೀಯ? ಪ್ರಯೋಜನ ಏನು ಗೊತ್ತುಂಟ, ಕೆಟ್ಟದನ್ನು ಮಾಡಿದರೆ ಅವ ಎಷ್ಟೇ ಪ್ರಬಲನಾಗಿದ್ದರೂ ಕೂಡ ಈ ಲೋಕದಲ್ಲಿ ಬದುಕು ಉಳಿದು ತಾನೇ ಮೆರೆದು ಬೆಳೆಯುವಂತಹ ಅವಕಾಶ ಇಲ್ಲ ಅಂತ ತೋರಬೇಕು. ಗುಡ್ಡಕ್ಕೆ ಗುಡ್ಡ ಅಡ್ಡ ಅಂತ ಒಂದು ಮಾತು ನಿನಗೆ ಅಂತಹ ವಾದ್ರೂಢಿಗಳು ಪ್ರಿಯವಾಗಿದೆ. ಒಂದು ಗುಡ್ಡಕ್ಕೊಂದು ಗುಡ್ಡ ಅಡ್ಡ ಉಂಟು. ತಾನು ಬೆಳೆದು ಎಷ್ಟು ಗುಡ್ಡವಾದ ಅದನ್ನು ಮೀರುವುದು ಇನ್ನೊಂದು ಇರ್ತದೆ ಎಂಬುದನ್ನು ತೋರಿಕೊಡ್ಬೇಕು. ಅದು ಇಲ್ಲದಿದ್ರೆ ಆದ್ರಿಂದಲೇ ನಿನಗೆ ಪ್ರಿಯವಾದ ಹೇಳೋಣ. ಆದ್ರಿಂದಲೇ ನಿನಗೆ ಪ್ರಿಯವಾದದ್ದನ್ನು ನಿನ್ನ ಹತ್ತಿರ ನಿಂತು ನಿನಗರಿವಾಗುವಾಗ ಹೇಳ್ತಾ ಇದ್ದೀನಿ. ತಾನು ಪ್ರಾಬಲ್ಯವನ್ನು ಹೊಂದಿದ್ದರಿಂದ ಮಾಡಿದ್ದು ದಕ್ಕುತ್ತದೆ ಎಂಬ ಭಾವ ಎಷ್ಟು ಪ್ರಬಲ ವಿಕ್ರಮಿಗಾದ್ರೂ ಈ ಲೋಕದಲ್ಲಿ ಬರಕೂಡದು. ತಪ್ಪು ಮಾಡಿದರೆ ದಂಡಿಸುವುದಕ್ಕೆ ಒಂದಲ್ಲ ಒಂದು ರೂಪದಲ್ಲಿ ದೈವ ಯಾರನ್ನೋ ನಿಯೋಜಿಸುತ್ತದೆ ಎಂಬ ಅರಿವನ್ನು ಮೂಡಿಸಬೇಕು ಎಂಬುದನ್ನು ಪ್ರಯೋಜನವಾಗಿಸಿಕೊಂಡು ನಾನು ಬಂದೆ, ಪ್ರವೃತ್ತನಾದೆ, ನಿನಗೆ ಹೊಡೆದೆ. ಹಾಗೆ ಅಂತ ಹೊಡೆಯುವಲ್ಲಿ ತಮ್ಮನ ಹೆಂಡತಿಗೆ ತಪ್ಪಿ ನಡೆದವರಿಗೆ ಕಾಯಖಂಡನವೇ ನಿಜವಾದ ಶಿಕ್ಷೆ. ಕಾಯಖಂಡನ ಅಂತಂದ್ರೆ ವಧೆ. ನಿನ್ನಲ್ಲಿ ಒಂದು ವಿವೇಚನೆಗೆ ಅಧಿಕಾರ ನಾನು ಬಿಟ್ಟಿದ್ದೇನೆ. ಯಾಕೆ ಇಟ್ಟುಕೊಂಡಿದ್ದೇನೆ ಅಂತಂದ್ರೆ ಕಳ್ಳತನ ಮಾಡಿದ್ರೆ ಇಂಥದ್ದು ಶಿಕ್ಷೆ ಅಂತ ದಂಡ ಸ್ಮೃತಿ ಹೇಳ್ತದೆ. ಕಳ್ಳತನ ಮಾಡುವುದು ಅವನಲ್ಲಿ ಇರಬಾರದು ಎಂಬ ದುರ್ಬುದ್ಧಿ ಇಂದಲೂ ಇರಬಹುದು, ಅಥವಾ ಎಲ್ಲರಿಗಿಂತ ಹೆಚ್ಚು ತನ್ನಲ್ಲಿರಬೇಕೆಂಬಂತಹ ದುಷ್ಟಭಾವದಿಂದಲೂ ಇರಬಹುದು, ಅಥವಾ ಹೊಟ್ಟೆಪಾಡಿಗೆ ಬೇರೆ ಗತಿ ಇಲ್ಲ ಎಂಬುದರಿಂದ ಹೊಟ್ಟೆ ಹಸಿವನ್ನು ನೀಗಿಕೊಳ್ಳುವುದಕ್ಕೆ ಇರಬಹುದು. ಕಳ್ಳತನ ಎಂಬುದು ಕೆಟ್ಟದ್ದು, ಮಾಡಿದ ಉದ್ದೇಶದಲ್ಲಿ ತರತಮ ಭಾವ. ತಮ್ಮನ ಹೆಂಡತಿಗೆ ತಪ್ಪಿ ನಡೆದದ್ದು ಕೆಟ್ಟದ್ದು, ಆದರೆ ಮಾಡಿದ ಉದ್ದೇಶದಲ್ಲಿ ತರತಮ ಭಾವ. ನೀ ಬದುಕಿರುವಾಗಲೇ ತಮ್ಮ ನಿನಗೆ ಬೆಂಡಾಗಿ ತರ್ಪಣ ಬಿಟ್ಟ, ನಿನ್ನ ಸತಿಯ ಜೊತೆಯಲ್ಲಿ ತಾನು ರಮಿಸಿದ, ಅಧಿಕಾರವನ್ನು ವೈಭವವನ್ನು ಅನುಭವಿಸಿದ ಎಂಬ ಕ್ರೋಧವೇ ಕಾರಣವಾಗಿ ಕಾಮ ಹುಟ್ಟಿದ್ದರೆ ಕಾಮವೇ ಮೂಲವಾಗಿ ಕ್ರೋಧವನ್ನು ತೋರಿದವನಿಗಿಂತ ಕಡಿಮೆ ಶಿಕ್ಷೆ. ನಿನಗೆ ಕ್ರೋಧವೇ ಕಾರಣವಾಗಿ ಅವನ ಸತಿಯ ಮೇಲೆ ಕಾಮ ಹುಟ್ಟಿದ್ದರೆ ನಿನಗೊಂದು ಅವಕಾಶ ಕೊಡಬೇಕು ಇದ್ದದ್ದರಿಂದಲೇ ನಾನು ಹೊಡೆಯುವಾಗ ಜೀವ ಹೋಗುವಾಗ ಹೊಡೆಯಲಿ. ನೀನು ಭಾವಿಸಿದೆ ಹರಿತನಾದರೆ ನಿನ್ನ ತೋಮರೆಯನ್ನು ಹಿರಿಯಬಲ್ಲದೆ ಮುರಿದಿಕ್ಕುತ್ತೇನೆ, ಈಗಲಾದರೂ ವಾಮಹಸ್ತದಲ್ಲಿ ಹಿಡಿದು ನಿಂತಿದ್ದೇನೆ. ಈಗಲೂ ಹಿಡ್ಕೊಂಡಿದ್ದೇನೆ. ನೀನು ಹಿಡಿದಾಗ ನಿಲ್ಲುವುದು ಅಲ್ಲ, ನೀ ಬಿಟ್ಟಾಗ ಒಳ ಸರಿ ನನಗೆ ಬೇಕೆಂದು ಸಂಚರಿಸಿ ನಾ ನಿಲ್ಲಿಸಿದ ಮಾರ್ಗ. ಅದಕ್ಕೆ ಸಂಕಲ್ಪ ಇದ್ದದ್ದೇ ವಾರಿಗೆ ಈಗ ಹತಪ್ರಭನಾಗಿ ಧರಾಶಾಯಿ ಆಗುವಂತೆ ಘಾತ ಎಸಗಬೇಕು ಎಂಬಷ್ಟು ಮಾತ್ರ ಸತ್ಸಂಕಲ್ಪ ಮಾಡಿದರೆ ಸಿದ್ಧಿಯಾಗುತ್ತದೆ ಎಂಬುದಕ್ಕೆ ದೃಷ್ಟಾಂತವಾಗಿ ವಾಮಹಸ್ತದಲ್ಲಿ ನೀನು ಹಿಡಿದು ನಿಲ್ಲಿಸಿದ ಆ ಮಾರ್ಗವನ್ನು ಸಾಕ್ಷಿಯಾಗಿಸಿಕೊಂಡು ಒಂದು ಪ್ರಶ್ನೆ ಕೇಳುತ್ತೇನೆ, ಬದುಕುತ್ತೀಯ ಮುಂದೆ?
ಕರ್ಮ ಸಿದ್ಧಾಂತ ಏನು ಹೇಳ್ತದೆ? ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಅಥವಾ ಪರಿಮಾರ್ಜನೆ ಮಾಡಿಕೊಳ್ಳುವುದಕ್ಕೆ ಪತಿತರಾದವರಿಂದ ತುಂಬಿದ ಲೋಕ ಇದೆ. ಈ ಲೋಕದಲ್ಲಿದ್ದ ಜೀವರೆಲ್ಲ ಕರ್ಮದಿಂದ ಪತಿತರಾದವರು, ಇಲ್ಲದಿದ್ದರೆ ಸ್ವರ್ಗದಲ್ಲೋ ಮೋಕ್ಷದಲ್ಲೋ ಇರ್ತಿದ್ದರು. ಅವರು ಪತಿತರಾಗಿದ್ದಾರೆ ಎಂಬುದರಿಂದ ಅವರಿಂದ ಮಾಡಿದ್ದೆಲ್ಲ ಕೆಟ್ಟದ್ದು ಉಂಟಾಗ್ತದೆ. ತಾವು ಮಾಡಿದ ಕೆಡುಕನ್ನು ಒಳಿತಿನ ಮೂಲಕವಾಗಿ ಜಯಿಸುವುದಕ್ಕೆ ಪ್ರಯತ್ನಿಸುವವರಿಗೆ ಭೂಮಿ ಪ್ರಶಸ್ತವಾದ ತಾಣ. ಆದ್ದರಿಂದಲೇ ಇದು ಕರ್ಮಲೋಕ. ಎಷ್ಟು ದೊಡ್ಡ ಅಪರಾಧವನ್ನು ಮಾಡಿತ್ತು ತಪ್ಪು ಅಂತ ಪಶ್ಚಾತ್ತಾಪವಾಗಿ ತಕ್ಕ ಮಾನಸನೇ ನೀನಾದದ್ದು ಹೌದು ಅಂತ ಆದರೆ ತಮ್ಮನ ಸತಿಗೆ ತಪ್ಪಿ ನಡೆದು ಆದರ್ಶ ಬೋಧಿಸಬೇಕಾದ ವಾನರಾಧಿಪತಿ ಆಗಿದ್ದುಕೊಂಡು ಅನಾದರ್ಶಕಾರಕವಾದಂತಹ ದುಷ್ಟ ಪ್ರವೃತ್ತಿಯಿಂದ ಒಂದು ಜನಪದವನ್ನೇ ನಾನು ದಾರಿ ತಪ್ಪಿಸಿಬಿಟ್ಟೆ ಎಂಬುದರಲ್ಲಿ ನೀ ಸಂತ್ರಸ್ತನಿದ್ದಿ ಅಂತ ಆದರೆ ಬದುಕುವ ಅವಕಾಶ ನಾನು ಕೊಡ್ತೇನೆ. ಆದರೆ ನಿರ್ಬಂಧ ಸಹಿತವಾಗಿ ಸ್ವೇಚ್ಛೆಯಿಂದ ಪರಾಕ್ರಮಿಯಾದವರು ಯಾರು ಪ್ರಶ್ನಿಸುವುದಕ್ಕಿಲ್ಲ ಅಂತ ಹೋದರೆ ಸ್ವಾಚ್ಛಂದ್ಯ ದೌಷ್ಟ್ಯದಲ್ಲಿ ಪರ್ಯವಸಾನ ಹೊಂದಿದೆ. ಧರ್ಮಕ್ಕೆ ಸತ್ಯಕ್ಕೆ ಎಂಥವನಾದರೂ ದಂಡ್ಯ ಎಂಬ ಅರಿವನ್ನು ಹೊಂದಿಕೊಂಡು ಅದಕ್ಕೆ ತಪ್ಪಿ ನಡೆಯದೆ ಬದುಕುವ ಪಥವನ್ನು ಅರಸುವುದು ಹೌದು ಅಂತಾದರೆ ಹಿಂದೆ ಕರವೆದು ದಬಾಳವನ್ನು ನೋಯದಂತೆ ಒಂದಿನಿತು ನೋಯದಂತೆ. ಆದರೆ ನಿರ್ಬಂಧ ಇರಬೇಕು ಅಂತ ಒಂದೇ ಬುದ್ಧಿಯಲ್ಲಿ ಸತ್ಯವನ್ನು ಸತ್ಯಭ್ರಷ್ಟರಾಗಿ ಧರ್ಮನಿರತರಲ್ಲದಂತಹ ದುಷ್ಟರಾದ ರಾವಣನಂಥವರ ಸಖ್ಯವನ್ನು ಕಡಿದೊಗೆಯಬೇಕು. ತಮ್ಮನನ್ನು ಮಗನಂತೆಯೇ ಆಧರಿಸಬೇಕು. ಆಗುತ್ತದೆ ಕಷ್ಟ ಉಂಟು. ತಮ್ಮನ ಸತಿಗೆ ತಪ್ಪಿ ನಡೆದ ಮೇಲೆ ತಮ್ಮನನ್ನು ತಮ್ಮನ ಸತಿಯನ್ನು ಇನ್ನೂ ಒಗ್ಗೂಡಿಸಿ ಅವರನ್ನು ಜೊತೆಗಿರಿಸಿಕೊಂಡು ಬದುಕುವುದು ಕಷ್ಟವೇ ಉಂಟು. ಆದರೆ ಆಗುತ್ತದೆ, ಯಾರಿಗೆ ಗೊತ್ತುಂಟ? ತಾಯಿಯನ್ನು ತಂದೆಯನ್ನು ಬಂಧುವನ್ನು ಬಳಗವನ್ನು ಹೊಂದಿದ್ದ ಒಬ್ಬಾತ ಸನ್ಯಾಸಿ ಆದ ಅಂತ. ನಿನ್ನೆವರೆಗೆ ತಾಯಿಯಾಗಿದ್ದವಳು ತಾಯಿಯಲ್ಲ ಅಂತ ಕಾಣುತ್ತದೆ. ಅಥವಾ ತಾಯಿಯೇ ಹೌದು ಅಂತಾದರೂ ಸೀಮಿತವಾದ ಮಾನಮರ್ಯಾದೆಗಳನ್ನು ಗೌರವಾದರಗಳನ್ನು ಸಲ್ಲಿಸುವ ಬದ್ಧತೆಗೊಳಗಾಗುತ್ತಾರೆ. ತಂದೆಯೇ ಮೊದಲಾದಂತಹ ಬಂಧುಗಳನ್ನು ಬಂಧುಗಳೇ ಅಲ್ಲ ಅಂತ ತಿಳಿದು ಸರ್ವರನ್ನು ಸಮಭಾವದಿಂದ ಕಾಣುವ ಉತ್ಕೃಷ್ಟ ದೃಷ್ಟಿ ಆ ಸನ್ಯಾಸಿಗೆ ಬೇಕಾಗ್ತದೆ. ಆ ದೃಷ್ಟಿಕೋನವನ್ನು ನಿನ್ನದಾಗಿಸಿಕೊಂಡು ಧರ್ಮದಲ್ಲೇ ನ್ಯಸ್ತವಾದ ಬುದ್ಧಿಯನ್ನು ಹೊಂದಿ ಧರ್ಮ ಸನ್ಯಾಸಿಯಾಗಿ ಬದುಕುತ್ತಿ ಅಂತಾದರೆ ಹಿಂದೆ ಕರೆವೆನು ಬಾಣವನ್ನು ನೋಯದಂತೆ ಸತ್ಯವನ್ನು ಬಿಡದೆ ಧರ್ಮನಿರತನಾಗಿದ್ದುಕೊಂಡು ನಿನ್ನೊಳಗಿನ ತಮ್ಮನ ಹೆಂಡತಿಗೆ ತಪ್ಪಿ ನಡೆಯುವ ದುಷ್ಟವಾಲಿಯನ್ನು ನೀನೇ ಕೊಂದು ಮರುಹುಟ್ಟನ್ನು ಹೊಂದುತ್ತಿ ಅಂತಾದರೆ ನಾನು ನಿನ್ನನ್ನು ಬದುಕಿಸ್ತೇನೆ. ಅದಿಲ್ಲದಿಂದ ನಾನೇ ಕೊರುಣವಿದ್ದರೆ ಸಾಕು.